ಸಾಕು ನನಗೆ ಲಕ್ಷ್ಮಿ ಲಕ್ಷ್ಮಿ ಕುಟುಂಬನೇ ಇಂಪಾರ್ಟೆಂಟ್ ರಾಘವ್ಗೆ ಮೀನಾಕ್ಷಿ ಅವರನ್ನ ಕೊಟ್ಟು ಮದುವೆ ಮಾಡಿಸ್ಬಿಡಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಈ ಮನೆ ಬಿಟ್ಟು ಹೊರಟೋಗು ननिगे नीन सहाय माडी साकु इन्नु नीन इल्लिरोद बेड अक्क याकक्क सडन हीगे हेळ्तिदीरा नानु एनादरु बेजार माडोदन प्रिया नन्न याव प्रश्नेनु केळबेड नानु हेळिदष्टु केळु इल्लिंद होगु अंद्रे होगबेकष्टे अक्क हौदु ನಿಲ್ಲಿ ಯಾವ ಉದ್ದೇಶಕ್ಕೆ ಬಂದೆ ಹೇಳು ಕೆಲಸಕ್ಕೋಸ್ಕರ ಬಂದೆ ಕೆಲಸಕ್ಕೆ ಹೋಗ್ತಾ ಇದೀಯಾ ಅಲ್ಲ ಅಕ್ಕ ಅದು ಪ್ರಿಯಾ ನೀನೇನು ನನಗೆ ಹೇಳೋಕೆ ಬರಬೇಡ ನೀವೆಲ್ಲ ನನಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ತ್ಯಾಗ ಮಾಡೋದು ಬೇಡ ನಿಮ್ಮ ನಿಮ್ಮ ಜೀವನನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಇದೆ ನೀವು ನನಗೆ ಮಾಡೋ ದೊಡ್ಡ ಉಪಕಾರ ಮೀನಾಕ್ಷಿ ನೋಡಿದ್ರೆ ಡೆಲ್ಲಿಗೆ ಹೋಗಲ್ಲ ಅಂತ ಹಠ ಹಿಡಿದು ತನ್ನ ಜೀವನನೇ ಹಾಳು ಮಾಡ್ಕೊತಾ ಇದ್ದಾಳೆ ರಾಘವ್ ನನಗೋಸ್ಕರ ಹಗಲು ರಾತ್ರಿ ಒದ್ದಾಡ್ತಾ ಇದ್ದಾರೆ ನೀನು ಕೆಲಸಕ್ಕೆ ಅಂತ ಬಂದವಳು ನನ್ನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀಯ ನನ್ನಿಂದ ಎಲ್ಲರಿಗೂ ತೊಂದ್ರೆ तोर्सो प्रीति साव ननगिन्नु बेग बरबारदु अंत अनिस्ता इदे प्रिया नन्न मात केळु निनगिन्नु चिक्क वयसु निन्न भविष्य नीने हाळु माड्कोबेड अप्पा इद विषय नानु इन्नेनु अन्कोबिट्टिदे अक्क निम्म परिस्थिति गोत्तिद्दु बिट्टु होगबिड्ल प्रिया ಸಾವು ನನ್ನ ಬೆನ್ನ ಹತ್ತಿದೆ ಇದಕ್ಕೆ ನೀವು ಯಾಕೆ ಹೆಗಲು ಕೊಡ್ತೀರಾ ಇದನ್ನೆಲ್ಲ ಅನುಭವಿಸಬೇಕು ಅಂತ ನನ್ನ ಹಣೆಯಲ್ಲೇ ಬರೆದಿದೆ ನಾನು ಒಬ್ಬಳು ಅನುಭವಿಸ್ತೀನಿ ದಯವಿಟ್ಟು ನನ್ನ ಈ ಮನೆನ ಬಿಟ್ಟು ಹೋಗ್ಬಿಡು ಪ್ರಿಯಾ ಅಕ್ಕ ಏನು ಹೇಳ್ತಿದ್ದೀರಾ ನೀವು ರಾಘವ್ ಮೀನಾಕ್ಷಿಗಿರೋ ಸಮಸ್ಯೆನೇ ಬೇರೆ ನನಗಿರೋ ಸಮಸ್ಯೆನೇ ಬೇರೆ ನನಗಿರೋ ವಿದ್ಯಾಬುದ್ಧಿಗೆ ಇವತ್ತಲ್ಲ ನಾಳೆ ನಾನು ಕೆಲಸಕ್ಕೆ ಸೇರ್ಕೋಬಹುದು ಆದ್ರೆ ಇವತ್ತಲ್ಲ ನಾಳೆ ನನ್ನ ನಕ್ಕನ ಸೇವೆ ಮಾಡೋದಿಕ್ಕೆ ಆಗುತ್ತಾ ಇಲ್ಲ ಸಾಧ್ಯ ಇಲ್ಲ ನೀ ಬದುಕಿರೋ ಅಷ್ಟು ದಿನ ನಿಮ್ಮ ಸೇವೆ ಮಾಡೋದೇ ನನ್ನ ಕೆಲಸ ಪ್ರಿಯಾ ನೀನು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ನೀ ನೀ ಮನೆ ಬಿಟ್ಟು ಹೋಗಬೇಕು ಅಂದ್ರೆ ಹೋಗಬೇಕು मन बिटे इवे रीति नोड़े निजवा मन बिट क्लान उलट आगते ನಿನ್ನ ಫೋನ್ ಅಲ್ಲಿ ಹೇಳಿ ನಿಜ ತಾನೆ ತಡವಾಗಿ ಆದ್ರೂ ಸರಿಯಾದ ನಿರ್ಧಾರನೇ ತಗೊಂಡಿಯಮ್ಮ ಅಂತೂ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀಯಲ್ಲ ಜೆಕೆ ಸರ್ ಅವತ್ತು ಲಕ್ಷ್ಮಿ ಅವರು ಅಮ್ಮನಿಗೋಸ್ಕರ ಮದುವೆಗೆ ಒಪ್ಪಿಕೊಳ್ಳಿ ಅಂತ ಹೇಳಿದಾಗ ನಾನು ಒಪ್ಪಿಕೊಂಡೆ ಆ ವಿಷಯನ ಅಮ್ಮನ ಹತ್ರ ಹೇಳೋಣ ಅಂತ ಹೋದೆ ಆದ್ರೆ ಅಷ್ಟರಲ್ಲಿ ಅಮ್ಮ ಆ ಮಾತುಗಳನ್ನು ಕೇಳಿಸ್ಕೊಳ್ಳದೆ ಹೊರಟೋಗಿದ್ರು ಅಮ್ಮ ಹೋದ್ಮೇಲೆ
ನನ್ನ ಜೀವನದಲ್ಲಿ ಏನೂ ಬೇಡ ಅನ್ನಿಸ್ತಿತ್ತು. ಆದರೆ ಅಮ್ಮ ಹೋಗಿ ಒಂದು ವರ್ಷದಲ್ಲೇ ಮದುವೆ ಮಾಡಿಕೊಂಡ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ದೇವಸ್ಥಾನದ ಅರ್ಚಕರು ಹೇಳಿದ್ರು. ಜೆಕೆ ಸರ್, ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಿದ್ಲು ನಾನು ಸತ್ ಮೇಲೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಆದರೆ ಅಮ್ಮನ ಆಸೆ ನೆರವೇರಿಸದೆ ಹೋದರೆ ಅವಳು ನಿಜವಾಗ್ಲೂ ಸತ್ತಾಗೆ ಅಲ್ವಾ? ಅದೇ ಅಮ್ಮನ ಆಸೆ ನೆರವೇರಿಸಿದ್ರೆ ಅವಳು ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ ಅಲ್ವಾ ಜೆಕೆ ಸರ್? ಅದಕ್ಕೆ ನಾನು ಈ ನಿರ್ಧಾರ ಮಾಡಿದೆ. ಈಗಿನ ಕಾಲದಲ್ಲಿ ಮಕ್ಕಳು ಅಪ್ಪ ಅಮ್ಮ ಬದುಕಿರುವಾಗಲೇ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀನು ನಿಮ್ಮಮ್ಮ ಹೋದ್ಮೇಲೂ ಇಷ್ಟೊಂದು ಯೋಚನೆ ಮಾಡ್ತೀಯಲ್ಲ, ನಿಮ್ಮಮ್ಮಂಗೆ ಇದರಿಂದ ತುಂಬ ಸಂತೋಷ ಆಗುತ್ತೆ. ಜೆಕೆ ಸರ್, ಅಮ್ಮ ಹೋದ್ಮೇಲೆ ನನ್ನ ಜೀವನನೇ ಬದಲಾಗಿದೆ. ಒಂಟಿಯಾಗಿ ಬದುಕೋದೇ ಕಷ್ಟ ಅಂತ ಅರ್ಥ ಆಗ್ತಿದೆ. ಹೀಗೆ ಬದುಕೋದಲ್ಲಿ ಅರ್ಥ ಇಲ್ಲ ಅಂತ ನನಗನ್ನಿಸ್ತಿದೆ. ನನ್ನ ಕ್ಲಾಸ್ಮೇಟ್ಸ್ಗಳಿಗೆಲ್ಲ ಮದುವೆ ಆಗಿ ಅವ್ರಿಗೆಲ್ಲ ಪುಟ್ ಪುಟ್ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ನೋಡುವಾಗ ನನಗೂ ಪುಟ್ ಮನೆ, ಮಕ್ಕಳು, ಗಂಡ ಇವರೆಲ್ಲ ಇರಬೇಕು ಅಂತ ಆಸೆ ಆಗುತ್ತೆ. ಒಂದು ತುತ್ತು ಊಟ ಮಾಡಬೇಕಾದ್ರೂ ಯಾಕೆ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಅನಿಸುತ್ತೆ. ಅಟ್ಲೀಸ್ಟ್ ನನ್ನ ಭಾವನೆಗಳನ್ನ ಹೇಳ್ಕೊಳ್ಳೋಣ ಅಂದರೆ ಅಮ್ಮನ ಹತ್ರ ಬಿಟ್ಟು ಬೇರೆ ಯಾರಾದ್ರೂ ಮಾತಾಡಿ ಗೊತ್ತಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತಮ್ಮ. ಹೊರಗಡೆ ನೀನು ಎಷ್ಟೇ ರಫ್ ಅಂಡ್ ಟಫ್ ಕಂಡ್ರು ಒಳಗಡೆ ನೀನು ತುಂಬ ಮೃದು. ಜೆಕೆ ಸರ್, ಅಮ್ಮನ ಬಿಟ್ಟರೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನೀವು. ಈಗ ನೀವೇ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಬೇಕು. ಖಂಡಿತ ಶ್ವೇತಾ, ನಿನಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಅದು ಸರಿ, ನಿನಗೆ ಗಂಡು ನಾನೇ ಹುಡ್ಕೊಡ್ಬೇಕಾ ಅಥವಾ ಲವ್ ಮ್ಯಾರೇಜ್ ಆಗೋ ಐಡಿಯಾ ಏನಾದ್ರೂ ಇದೆಯಾ? ಐಡಿಯಾ ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಅಂದ್ರೆ? ಅಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಆಸೆನೂ ಇದೆ, ಆದ್ರೆ ಫುಲ್ ಕನ್ಫ್ಯೂಷನ್ ಜೆಕೆ ಸರ್. ಇವನ್ನೇ ಲವ್ ಮಾಡ್ಬೇಕು ಅಂತ ಚೂಸ್ ಮಾಡೋದು ಹೇಗೆ? ಪ್ರಪೋಸ್ ಮಾಡೋದು ಹೇಗೆ? ಸಪೋಸ್ ಪ್ರಪೋಸ್ ಮಾಡಿದ್ರು ಈ ಲವ್ನೆಲ್ಲ ಹೇಗೆ ಮೇಂಟೈನ್ ಮಾಡೋದು? ಏನೋಪ್ಪ, ನಂಗಂತೂ ಒಂದು ಗೊತ್ತಾಗ್ತಲ್ಲ ಜೆಕೆ ಸರ್. ಜೆಕೆ ಸರ್, ನನ್ನ ಪರಿಸ್ಥಿತಿ ನೋಡಿ ನಿಮಗೆ ನಗು ಬರ್ತಿದೆ ಅಲ್ವಾ? ಇಲ್ಲಪ್ಪ, ಖಂಡಿತ ಇಲ್ಲ. ನಾನೇನ್ ಮಾಡ್ಲಿ ಜೆಕೆ ಸರ್, ಗಂಡಸರನ್ನ ದ್ವೇಷ ಮಾಡ್ತಾನೆ ಬೆಳೆದ್ಬಿಟ್ಟೆ. ಮನ್ಸೆಷ್ಟೇ ಆಸೆ ಪಟ್ರು ಅದ್ರ ಮಾತನ್ನ ನೆಗ್ಲೆಕ್ಟ್ ಮಾಡ್ತಾನೆ ಹೋದೆ. ಅದಕ್ಕೆ ನನ್ಗೆ ಈ ಲವ್ ಇರ್ಲಿ, ಆ ದೃಷ್ಟಿಲೂ ನಾನು ಯಾರನ್ನು ನೋಡೇ ಇಲ್ಲ. ಇದರಲ್ಲಿ ನಿನ್ ತಪ್ಪೇನಿಲ್ಲಮ್ಮ, ಪರಿಸ್ಥಿತಿಗಳು ಆಗಿತ್ತು ಅಷ್ಟೇ. ಆದ್ರೆ ಶ್ವೇತಾ, ಈಗ ನೀನು ಹುಡುಗನ ನೋಡಿ ಲವ್ ಮಾಡಿ ಮದುವೆ ಆಗೋದು ಅಂದ್ರೆ ತುಂಬಾ ಲೇಟೇ ಆಗ್ಬಿಡುತ್ತೆ. ಮತ್ತೆ ಏನ್ ಮಾಡೋದು ಜೆಕೆ ಸರ್? ಗಾಬರಿ ಆಗ್ಬೇಡಮ್ಮ, ಮ್ಯಾಟ್ರಿಮೋನಿಯಲ್ ಆಫೀಸ್ಗಳಿರುತ್ತಲ್ಲ ಅವ್ರ ಹತ್ರ ಹೋದ್ರೆ ಒಂದಷ್ಟು ಹುಡುಗರ ಫೋಟೋಗಳನ್ನು ತೋರಿಸ್ತಾರೆ. ನಿನ್ಗೆ ಯಾವ ಹುಡುಗ ಇಷ್ಟ ಆಗತ್ತೆ ಅಂತ ಹೇಳು, ಆಮೇಲೆ ಕೂತು ಮಾತುಕತೆ ಆಡಿದ್ರೆ ಆಯ್ತು. ಅದಕ್ಕೆಲ್ಲ ಅವ್ರು ಅರೇಂಜ್ ಮಾಡ್ತಾರೆ. ಹೌದಾ? ಆದ್ರೆ ಆದ್ರೆ ಏನಮ್ಮ ಅದು? ಅಲ್ಲ ಜೆಕೆ ಸರ್, ಜೀವನ ಪೂರ್ತಿ ಜೊತೆಲಿ ಇರ್ಬೇಕಾದವನ್ನ ಎರಡು ನಿಮಿಷದಲ್ಲಿ ಹೇಗ್ ಡಿಸೈಡ್ ಮಾಡೋದು? ಸ್ವಲ್ಪ ತಪ್ಪಾದ್ರೂ ಜೀವನ ಪೂರ್ತಿ ಅನುಭವಿಸ್ಬೇಕಲ್ವಾ? ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿದಾಗ ಅವನು ಒಳ್ಳೆಯವನ ಕೆಟ್ಟವನು ಅಂತ ನಿನ್ನ ಮನಸ್ಸು ಹೇಳ್ಬಿಡುತ್ತೆ. ನಿನ್ನ ಮನಸ್ಸಿನ ಮಾತನ್ನ ಕೇಳು, ಆಗ ನಿನ್ನ ನಿರ್ಧಾರ ಸರಿಯಾಗೇ ಇರುತ್ತೆ. ಬಂದ್ರಾ? ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿ. ನೀನು ಊಟ ಮಾಡ್ದ? ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಲಕ್ಷ್ಮಿ, ಕೂತ್ಕೊ ಅಂತ ಹೇಳಿದಲ್ಲ. ರೀ ಕೂತ್ಕೊಳ್ಳಿ, ಮಾಡಿ ಊಟನ. ಎಲ್ರು ತಿಂದ್ರೆ ಮಮ್ಮಿ ಯಾವತ್ತಾದ್ರೂ ಊಟ ಮಾಡಿದಳ? ಪಪ್ಪ ನೀವು ಊಟ ಮಾಡಿ, ಅಮ್ಮ ಆಮೇಲೆ ಊಟ ಮಾಡ್ತಾರೆ. ನೀವಿಬ್ರು ಸೈಲೆಂಟ್ ಆಗಿ ಊಟ ಮಾಡಿ, ಆಮೇಲೆ ಆಮೇಲೆ ಅಂತ ಹೇಳಿ. ಇವತ್ತು ಈ ಪರಿಸ್ಥಿತಿ ಬಂದಿರೋದು ರೀ, ಈಗ ನಾನು ಊಟಕ್ಕೆ ಕೂತ್ರೆ ಬಡಿಸೋರು ಯಾರು? ನೀವೀಗ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಕ್ಕ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ರಿಯಾ, ಊಟ ಮಾಡಬೇಕಾದ್ರೆ ಆ ಥರ ಹೇಳ್ಬಾರ್ದು, ನೀನು ಕೂತ್ಕೋ. ಹೌದು, ಅದಿತಿಯಲ್ಲಿ
ಅದಿತಿ ಅದಿತಿ ಏನ್ ಪಪ್ಪ ಎಲ್ಲರಿಗೂ ಊಟ ಬಡ್ತು ಪಪ್ಪ ಪ್ರಾಜೆಕ್ಟ್ ವರ್ಕ್ ಇದೆ ಪ್ರಾಜೆಕ್ಟ್ ವರ್ಕ್ ಮಾಡಿದ ಸಾಕು ಆಮೇಲೆ ಮಾಡುವಂತೆ ಈಗ ಬಂದು ಊಟ ಬಡ್ಸು ಮನೆಯಲ್ಲಿ ಎಲ್ಲ ಕೆಲಸ ಲಕ್ಷ್ಮಿ ಒಬ್ಬಳೇ ಮಾಡಬೇಕಾ ನೀನ್ ಮಾಡಲ್ವಾ ರೀ ಯಾಕೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋತೀರಾ ಏನ್ ಸಣ್ಣ ವಿಷಯ ಲಕ್ಷ್ಮಿ ನಿನ್ನ ಆರೋಗ್ಯ ಇನ್ನೇನ್ ಹಾಗೆ ನಿಂತಿದ್ಯಾ ಬಂದು ಊಟ ಬಡಿಸು ಲಕ್ಷ್ಮೂ ಏನ್ ಲಕ್ಷ್ಮೂ ಅಮ್ಮನ ಹೇಗೆ ಕರಿಬೇಕು ಅಂತ ಗೊತ್ತಾಗಲ್ವಾ ಗೌರವ ಕೊಡಬೇಕು ಇವಳ ಬೆಲೆ ಈಗಲ್ಲ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ರೀ ಪಪ್ಪ ಯಾಕೆ ಏನೇನೋ ಹೇಳ್ತಿದ್ದೀರಾ ಏನಾಗಿದೆ ನಿಮಗೆ ಲಕ್ಷ್ಮೂನ ನಾನು ಯಾವಾಗಲೂ ಹೀಗೆ ತಾನೆ ಕರೆಯೋದು ಇನ್ಮೇಲಿಂದ ಆ ತರ ಕರಿಬಾರದು ಅಮ್ಮ ಅಂತಾನೆ ಕರಿಬೇಕು ಅರ್ಥ ಆಯ್ತಾ ಹೋಗಿ ಹೋಗ ಮಮ್ಮಿ ನಮಗೆ ಊಟ ಸಾಕು ಹೋಗಿ ಕೈ ತಕೊಳ್ಳಿ ರೀ ಏನಾಗಿದೆ ನಿಮಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಯಾಕೆ ಅಂತ ಇಷ್ಟು ಸುಳುಬಾ ಕೇಳ್ತಿದ್ದೆ ಲಕ್ಷ್ಮಿ ನನಗೆ ಒಂದು ಜ್ವರ ಬಂದ್ರೆ ಸಾಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀಯ ಅಂತದ್ರಲ್ಲಿ ನಿನ್ ಪ್ರಾಣನೇ ರೀ ನೀವೇನೇ ಪ್ರಯತ್ನ ಪಟ್ರೂ ಹೋಗೋ ನನ್ನ ಪ್ರಾಣನ ತಡೆಯೋಕ್ಕಾಗಲ್ಲ ರೀ ಹಾಗೆ ಹೇಳ್ಬೇಡ ಲಕ್ಷ್ಮಿ ಬೇರೆ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದೀನಿ ಫಾರಿನ್ ಕಂಟ್ರಿಲ್ ವಿಚಾರಿಸ್ತಿದ್ದೀನಿ ಯಾವುದೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಲಕ್ಷ್ಮಿ ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ನೀನು ಉಳಿಸ್ಕೊತೀನಿ ಕಡೆ ನೀವು ಪ್ರಾಣ ಕೊಟ್ಟು ನನ್ನ ಕಾಪಾಡೋದಾದ್ರೆ ನನ್ನ ಬದುಕೋದ್ರಲ್ಲಿ ಅರ್ಥನೇ ಇರಲ್ಲ ರೀ ನೀವೆಲ್ಲ ನನಗೋಸ್ಕರ ನನಗೋಸ್ಕರ ಅಂತ ನಿಮ್ ಜವಾಬ್ದಾರಿಗಳನ್ನ ನಿಭಾಯಿಸೋದನ್ನ ಮರೆತು ಮಾತಾಡ್ತಾ ಇದ್ದೀರ ಇದೇ ಸರಿಯಾದ ಸಮಯ ಹೋಗು ಪ್ರಿಯಾ ನಿನ್ ನಾಟಕನ ಶುರು ಮಾಡ್ಕೋ ಅಕ್ಕ ಒಂದ್ ನಿಮಿಷ ಮಾತಾಡ್ಬೋದಾ ಹಾ ಪ್ರಿಯಾ ಹೇಳು ಅಕ್ಕ ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆನೆ ನಾನು ಹೊರಡ್ತೀನಿ ಆದರೆ ಒಂದೇ ಒಂದು ರಿಕ್ವೆಸ್ಟ್ ಅಕ್ಕ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ ಮೇಲೆ ಹೋಗ್ತೀನಿ ಇಲ್ಲಾಂದ್ರೆ ಅವರು ನಾನು ಹೋಗೋದನ್ನ ನೋಡಿ ಹೇಳ್ತಾರೆ ನನಗೆ ಆ ದುಃಖನ ಸಹಿಸ್ಕೊಳ್ಳೋದಿಕ್ಕಾಗಲ್ಲ ಪ್ಲೀಸ್ ಅಕ್ಕ ಹ್ಞೂ ಸರಿ ಹಾಗೆ ಮಾಡು ಥ್ಯಾಂಕ್ಸ್ ಅಕ್ಕ ಲಕ್ಷ್ಮಿ ಪ್ರಿಯಾ ಎಲ್ಲಿಗೆ ಹೊರಟಿದ್ದಾಳೆ ಪ್ರಿಯಾ ಎಲ್ಲಿಗೂ ಹೋಗ್ತಾ ಇಲ್ಲ ರೀ ನಾನೇ ಅವಳಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೀನಿ ನೀನು ಪ್ರಿಯಾನ ಮನೆ ಬಿಟ್ಟು ಹೋಗು ಅಂತ ಹೇಳ್ದ ಯಾಕೆ ಯಾಕೆ ಅಂದ್ರೆ ಏನು ಅಂತ ಹೇಳಿರಿ ಅಲ್ಲಿ ನೋಡಿದ್ರೆ ಮೀನಾಕ್ಷಿ ಶರತ್ ಅವ್ರ ಜೊತೆ ಡೆಲ್ಲಿಗೆ ಹೋಗಲ್ಲ ಅಂತ ಪಟ್ಟೆ ಹಿಡಿದು ಕುತ್ಕೊಂಡಿದ್ದಾಳೆ ಇದರಿಂದ ಶರತ್ ಅವರು ಮದ್ವೆನೇ ಬೇಡ ಅಂತ ಡೆಲ್ಲಿಗೆ ಹೊರಟೋಗ್ಬಿಟ್ರು ಫೋನು ಕೂಡ ಸಿಗ್ತಾ ಇಲ್ಲ ಇನ್ ಪ್ರಿಯಾ ಕೆಲ್ಸಕ್ಕೆ ಅಂತ ನಮ್ಮ ಮನೆಗೆ ಬಂದು ಯಾವ ಕೆಲ್ಸಕ್ಕೂ ಹೋಗ್ದೆ ನನ್ನ ಸೇವೆ ಮನೆಯವ್ರ ಸೇವೆ ಮಾಡಿಕೊಂಡು ಇಲ್ಲೇ ಇದ್ದಾಳೆ ಇದರಿಂದ ಇಬ್ಬರ ಜೀವನಾನು ಹಾಳಾಗ್ತಾ ಇದೆ ಎಲ್ಲ ನನಗೋಸ್ಕರ ನೀವು ಸಹ ಎಲ್ಲ ನಿನಗೋಸ್ಕರ ನಿನಗೋಸ್ಕರ ಅಂತ ಹೇಳಿ ನಿಮ್ಮನ್ನು ನೀವು ಮರೆತು ನನಗೆ ಕಾಳಜಿ ತೋರಿಸ್ತಾ ಇದ್ದೀರಾ
ಇದರಿಂದ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತಾ ಇದೆ. ನನಗೆ ಕ್ಯಾನ್ಸರ್ ಇರೋ ವಿಷಯನ ಯಾಕಾದರೂ ಹೇಳಿದ್ನು ಅಂತ ಅನಿಸ್ತಾ ಇದೆ. ಲಕ್ಷ್ಮಿ ಸಮಾಧಾನ ಮಾಡ್ಕೊ, ಇನ್ಮೇಲೆ ಈ ರೀತಿ ಆಗಲ್ಲ. ನಾಳೆ ಬೆಳಿಗ್ಗೆನೆ ಶರತ್ ಆಫೀಸ್ಗೆ ಹೋಗೋಣ, ಅವ್ರ ಬಗ್ಗೆ ವಿಚಾರಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ದಾರಿ ಹುಡ್ಕೋಣ. ನೀನ್ ಮಾತ್ರ ಸಮಾಧಾನವಾಗಿರೋ ಪ್ಲೀಸ್ ಲಕ್ಷ್ಮಿ. ನಾನು ಸಮಾಧಾನ ಮಾಡ್ಕೊಳ್ಳೋದಲ್ಲ, ಮೊದಲು ನೀವು ಸಮಾಧಾನವಾಗಿರಿ. ಮನೆ ಬಿಟ್ಟು ಹೋಗ್ಬೇಕಾ? ಬೇಕಾದ್ರೆ ನಿನ್ನೆ ಮನೆಯಿಂದ ಆಚೆ ಹಾಕ್ತೀನಿ ಹೊರತು ನಾನು ಮನೆ ಬಿಟ್ಟು ಹೋಗಲ್ಲ. ಇದು ನನ್ನ ಮನೆ. ಹೇಳಿ ಸರ್. ಮದುವೆ ನಿಮ್ಗ ಇವ್ರಿಗ? ನನ್ಗಲ್ಲ, ಇವ್ರಿಗೆ. ಒಬ್ಬ ಒಳ್ಳೆ ಹುಡುಗ ಇದ್ರೆ ತೋರಿಸಿ. ನಮ್ಮ ಹತ್ರ ಇರೋ ಸಂಬಂಧಗಳೆಲ್ಲ ಒಳ್ಳೆವೇ. ನಿಮಗೆ ಯಾವ ರೀತಿ ಹುಡುಗ ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಸಜೆಸ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಹೆಸರು ಶ್ವೇತಾ ಅಂತ, ವೃತ್ತಿಯಲ್ಲಿ ಜರ್ನಲಿಸ್ಟ್. ಜಾತಿ? ಮನುಷ್ಯ ಜಾತಿ. ಸರಿ ಸರ್, ಈ ಜಾತಿಯವರು ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ಅಂದ್ರೆ ಅಷ್ಟು ನೋ ಬಾರ್ ಅನ್ನೋರು ತುಂಬಾ ಜನ ಇದ್ದಾರೆ ಅಂತ ಹೇಳಿದೆ. ಓಕೆ, ಕಲರು ಕಲ್ಚರು ಕ್ಯಾರಿಯರು ಯಾವ ತರ ಬೇಕು? ಅರ್ಥ ಆಗ್ಲಿಲ್ಲ. ನೋಡಕ್ ಹೇಗಿರ್ಬೇಕು, ಇನ್ಕಮ್ ಯಾವ ಜಾಬ್ ಅಲ್ಲಿ ಇರಬೇಕು, ಅದ್ರ ಡೀಟೇಲ್ ಹೇಳಿ ಸರ್. ಈ ಡೀಟೇಲ್ಸ್ ನೆಲ್ಲ ಮೇಡಮ್ಮೆ ಹೇಳಬೇಕು. ಹೇಳಿ ಮೇಡಮ್. ಸರ್ ಹೇಳಮ್ಮ. ಜಾಬ್ ಏನ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದರೆ ನ್ಯಾಯದಾರಿಲಿ ಸಂಪಾದನೆ ಮಾಡೋನಾಗಿರ್ಬೇಕು. ಆಮೇಲೆ ಏನು ಮುಚ್ಚಿಡಬಾರ್ದು, ನೇರವಾಗಿ ಮಾತಾಡಬೇಕು. ಜೀವನದಲ್ಲಿ ಜವಾಬ್ದಾರಿ ಇದ್ರೆ ಸಾಕು. ಸರಿ, ಫ್ಯಾಮಿಲಿ? ಫ್ಯಾಮಿಲಿ ಜೊತೆಗಿದ್ರು ಪರವಾಗಿಲ್ಲ, ಇಲ್ದಿದ್ರು ತೊಂದರೆ ಇಲ್ಲ. ಹುಡುಗ ನೋಡಕ್ಕೆ ಹೇಗಿರ್ಬೇಕು? ಹುಡುಗನ ತರ ಇದ್ರೆ ಸಾಕು. ಆಗಲ್ಲ ಮೇಡಮ್, ಹೈಟು ವೆಯ್ಟು ಕಲರ್ ಹೇಗಿರ್ಬೇಕು ಅಂತ ಕೇಳಿದೆ ಅಷ್ಟೇ. ಗೊತ್ತಿಲ್ಲ ಸರ್. ನೀವು ಯಾರ್ದಾರು ಹೋಲ್ಕೆ ಕೊಟ್ಟು ಹೇಳಿದ್ರೆ ಫೋಟೋ ತೋರ್ಸಕ್ ಈಸಿ ಆಗುತ್ತೆ. ಜೇಕಿ ಸರ್. ಶ್ವೇತಾ, ಮದುವೆ ಆಗ್ತಿರೋಳು ನೀನು. ನಾನ್ ನಿನ್ನೆನೆ ಹೇಳಿದ್ನಲ್ಲ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬರ್ಬೇಕು ಅಂತ. ನನಗೆ ಗೊತ್ತಾಗ್ತಿಲ್ಲ ಜೇಕಿ ಸರ್. ನಿನ್ಗೆ ಇಷ್ಟ ಇರೋರಲ್ಲಿ ಯಾರ್ದಾದ್ರೊಬ್ರು ಹೋಲ್ಕೆ ನೀಳು. ಹಾ, ನಿಮ್ ತರ ಇದ್ರೆ ಚೆನ್ನಾಗಿರುತ್ತೆ. ಇಷ್ಟು ವಯಸ್ಸಾಗಿರೋರು ನಮ್ಮಲ್ಲಿಲ್ಲ ಮೇಡಮ್. ನಿಮ್ ಸ್ನೇಹಿತರು ಸಂಬಂಧಿಕರಲ್ಲಿ ಯಾರಾದ್ರು? ಹುಡುಗ ಹೇಗಿರ್ಬೇಕು ಅಂದ್ರೆ ಗಡ್ಡ ಇರ್ಬೇಕು, ಫೇರ್ ಆಗಿರ್ಬೇಕು, ಗಂಭೀರವಾಗಿರ್ಬೇಕು, ಆದ್ರೆ ಮೃದುವಾಗಿ ಮಾತಾಡ್ಬೇಕು. ಹೀಗಿರ್ಬೇಕು ಸರ್. ಮೇಡಮ್, ನೀವೇಳುವಂತ ಹುಡುಗನ ಫೋಟೋ ಸದ್ಯಕ್ಕೆ ನನ್ನ ಸಿಸ್ಟಮ್ ಅಲ್ಲಿ ಇಲ್ಲ. ಇಂಥವ್ರನ್ನ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ನಾನು ಟ್ರೈ ಮಾಡ್ತೀನಿ ಮೇಡಮ್. ಖಂಡಿತ ಸಿಕ್ಕೇ ಸಿಗ್ತಾನೆ ಮೇಡಮ್. ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ ಸರ್. ಇದ್ರಲ್ಲಿ ನನ್ನ ಫೋಟೋ ಡೀಟೇಲ್ಸ್ ಎಲ್ಲ ಇದೆ. ಓಕೆ ಮೇಡಮ್. ಸರಿ ಸರ್, ನಾವಿಲ್ಲಿ ಬರ್ತೀವಿ. ಶ್ವೇತಾ,
ನೀನ್ ಇಂಥದ್ದೇ ಹುಡುಗ ಬೇಕು ಅಂತ ಹೇಳುವಾಗ ನಿನ್ ಮುಖದಲ್ಲಿ ಆ ಖುಷಿ ನೋಡ್ತಾ ಇದ್ದೆ. ಅದ್ ಸರಿ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಹುಡುಗಾನೇ ಎದುರು ನಿಂತಾಗ ಹೇಳ್ತಾ ಇದ್ದಲ್ಲ, ಯಾರನ್ನೂ ನೋಡಿದ್ಯಾ? ನೋಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಸೆಲೆಕ್ಟ್ ಮಾಡಕ್ ಹೋದ್ರೆ ಲಕ್ಷ್ಮಿ ಜಗಳಕ್ ಬರ್ತಾರೆ ಜೆಕಿ ಸರ್. ಲಕ್ಷ್ಮಿ ಯಾಕೆ ಜಗಳಕ್ ಬರ್ತಾರೆ? ಯಾಕಂದ್ರೆ ನಾನು ಕಲ್ಪನೆ ಮಾಡ್ಕೊಂಡು ಹೇಳಿದ್ದು ಲಕ್ಷ್ಮಿ ಹಸ್ಬೆಂಡ್ನ. ಯು ಮೀನ್ ರಾಘವ್? ಇದೇನಮ್ಮ, ಒಂದ್ ಕಾಲದಲ್ಲಿ ರಾಘವ್ ಅಂದ್ರೆ ಚಂಡಿ ಚಾಮುಂಡಿಯಾಗಿ ಆಡ್ತಾ ಇದ್ದೆ, ಈಗ ನೋಡಿದ್ರೆ ರಾಘವ್ ತರ ಹುಡುಗ ಬೇಕು ಅಂತ ಇದೆಯಾ? ಜೆಕೆ ಸರ್, ರಾಘವ್ಗೆ ಅವ್ರ ಫ್ಯಾಮಿಲಿ ಮೇಲಿರೋ ಕಾಳಜಿ, ಅವ್ರ ಬಿಹೇವಿಯರ್, ಅವ್ರ ಹೆಣ್ಮಕ್ಳಿಗೆ ಕೊಡೋ ಗೌರವ, ಇವೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ರಾಘವ್ ತರ ಹುಡುಗ ಬೇಕು ಅಂತ ಹೇಳಿದ್ದು. ಓಕೆ, ರಾಘವ್ನಂತ ಹುಡುಗ ಬೇಕು ಅಂತ ಹೇಳ್ತಾ ಇದೀಯ, ಅಷ್ಟೇ ತಾನೆ? ಅಂತ ಹುಡುಗನ ಹುಡ್ಕೋ ಜವಾಬ್ದಾರಿ ನನಗ್ ಬಿಡು. ಓಕೆ ಓಕೆ ಜೆಕಿ ಸರ್.